ಎಂಟು ವರ್ಷದ ಹಿಂದೆ ಸಿನಿಮಾವೊಂದನ್ನು ಒಪ್ಪಿ 9 ಕೋಟಿ ಹಣವನ್ನು ಪಡೆದ ಕಿಚ್ಚ ಸುದೀಪ್ ಕಾಲ್ಶೀಟ್ ಕೊಡಲೇ ಇಲ್ಲ ಎಂದು ಸುದೀಪ್ ವಿರುದ್ಧ ಗಂಭೀರ ವಂಚನೆ ಆರೋಪವನ್ನು ನಿರ್ಮಾಪಕ ಎಂಎನ್ ಕುಮಾರ್ ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳ ಕಠಿಣ ಪರಿಶ್ರಮದಿಂದ ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಾರೆ. ನಟ ಸಂಭಾವನೆ ಹಣ ಪಡೆದಿದ್ರೂ ತಮ್ಮ ಕಮಿಟ್ಮೆಂಟ್ ಮರೆತಿದ್ದಾರೆ. 9 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದು ಸಿನಿಮಾಗೆ ಡೇಟ್ಸ್ ಕೊಡದೆ ಸಂಪರ್ಕಕ್ಕೂ ಸಿಗದೆ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಇತ್ತ ಕಿಚ್ಚ ಸುದೀಪ್ ಮೌನ ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ಅದಾದ ನಂತರ ಟ್ವೀಟ್ ಮಾಡಿ ಪರೋಕ್ಷವಾಗಿ ಕಿಚ್ಚ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ರು. ಒಳ್ಳೆತನವನ್ನ ದುರುಪಯೋಗ ಪಡಿಸಿಕೊಳ್ಳಬೇಡಿ ಎಂದು ತನ್ನದೇ ಸ್ಟೈಲಲ್ಲಿ ಎಚ್ಚರಿಕೆ ನೀಡಿದ್ರು. ಇದೀಗ ಕಿಚ್ಚನ ತಾಳ್ಮೆಯ ಕಟ್ಟೆಯೊಡೆದಿದೆ. ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ ಕಿಚ್ಚ 10 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡುವ ಮುಖಾಂತರ ಸುದೀಪ್ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಲಿಖಿತ ಗಿರೀಶ್, ಕರ್ನಾಟಕ ತಕ್.